ಹೇಗ ಈಸ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅಥವಾ ಗ್ರಾಜ್ಯೇಟ್ ಪ್ರೈಮರಿ ಟೀರ್ನ ಏನು ರಿಕ್ರೂಟ್ಮೆಂಟ್ ಮಾಡಿತ್ತು ಸೊ ಆ ಇಲಾಖೆಯ ವೆಬ್ಸೈಟ್ ಏನಿದೆ ಅದರಲ್ಲಿ ಇವತ್ತು ಹೊಸ ಅಪ್ಡೇಟ್ ಬಂದಿದೆ ಏನಂತ ಹೇಳಿ ನೋಡೋದಾದ್ರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಒನ್ ರಷ್ಟು ಒನ್ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಇತ್ತು ಸೊ ಅದಕ್ಕೆ ಅಡಿಷನಲ್ ಆಗಿ ಹದಿನೆಂಟು ಜನರನ್ನ ಆಡ್ ಮಾಡಲಾಗಿದೆ ಸೊ ಹಾಗಾದ್ರೆ ಆಕ್ಚುಲ್ ಆಗಿ ಏನಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಹಾಗೆ ಕಟ್ ಆಫ್ ಬಿಡಲಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆಗಿ ಅರ್ಥ ಮಾಡ್ಕೊಂಬರೋಣ ನಮ್ಮ ಚಾನಲ್ ನ ಮೊದಲೇ ಬಗ್ಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದೈಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಸ್ಕೂಲ್ ಎಜುಕೇಶನ್ ಕರ್ನಾಟಕ ದಿಸ್ ಇಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಜಿ ಎಸ್ ಟಿ ಆರ್ ಸೊ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಇವತ್ತು ಸರಿನಾ ಇವತ್ತು ಒಂದು ಎರಡು ಮೂರು ಹೊಸ ಅಪ್ಡೇಟ್ ಗಳನ್ನ ಮಾಡಿದ್ದಾರೆ ಮೊದಲನೇದಾಗಿ ಹೇಳೋದಾದ್ರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಏನಿತ್ತು ಅದಕ್ಕೆ ಅಡಿಷನಲ್ ಆಗಿರುವಂತಹ ಇನ್ನೊಂದು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಸರಿನಾ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಹೊಸ ಅಪ್ಡೇಟ್ ನ ನೀಡಿದ್ದಾರೆ ಏನಂತ ಹೇಳಿ ತಾತ್ಕಾಲಿಕ ಸೆಲೆಕ್ಷನ್ ಲೀಸ್ಟ್ ಅನ್ನ ನಾವೇನ್ ಮಾಡಿದ್ವಿ ನಿನ್ನೆ ಹದಿನೆಂಟನೇ ತಾರೀಕಿಗೆ ಬಿಟ್ಟಿದ್ವಿ ಬಟ್ ಅದಕ್ಕೆ ಹೊಸದಾಗಿ ಹದಿನೆಂಟು ಅಭ್ಯರ್ಥಿಗಳು ಏನಾಗಿದ್ದಾರೆ ಆಡ್ ಆಗಿದ್ದಾರೆ ಆಯ್ತಾ ವೇರಿಯಸ್ ಈ ಒಂದು ಏನು ವಲಯಗಳಿದಾವೆ ಅಲ್ಲಿಂದ ಹದಿನೆಂಟು ಅಭ್ಯರ್ಥಿಗಳನ್ನ ಆಯ್ಕೆಯಾಗಿದ್ದು ಆ ಒಂದು ಪಟ್ಟಿಯನ್ನ ಈ ಒಂದು ಪಿ ಡಿ ಎಫ್ ನೋಡ್ತಾ ಇದ್ರಲ್ಲ ಇದ್ರ ಜೊತೆಗೇನೆ ಆಡ್ ಮಾಡಿ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಪಿ ಡಿ ಎಫ್ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ನಲ್ಲಿ ಈ ಆಫಿಷಲ್ ಅಫಿಷಿಯಲ್ ಟೆಲಿಗ್ರಾಮ್ ನಲ್ಲಿ ಈಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೇವೆ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಆಫಿಷಿಯಲ್ ಟೆಲಿಗ್ರಾಮ್ ನ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ನ ತಗೊಳ್ಳಿ ಹಾಗೆನೇ ಆ ಹದಿನೆಂಟು ಅಭ್ಯರ್ಥಿಗಳು ಯಾರ್ಯಾರು ಅಂತ ನೀವು ನೋಡಬಹುದು ಡೀಟೇಲ್ ಆಗಿ ಬಟ್ ಎನಿ ಹಾವು ಪಟ್ಟಿಯನ್ನು ಇಲಾಖೆ ವೆಬ್ಸೈಟ್ ನಲ್ಲಿ ನಾವು ಕೊಟ್ಟಿದ್ದೇವೆ ಸದರಿ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಏನು ಮೂಲ ದಾಖಲೆಗಳೊಂದಿಗೆ ಏನ್ ಮಾಡಬೇಕಾಗುತ್ತೆ ನೋಡಿ ಸಂಬಂಧಪಟ್ಟ ಜಿಲ್ಲೆಯ ಸೊ ಅವರ ಪ್ರಾದೇಶಿಕ ಕಚೇರಿ ಏನ್ ಮಾಡ್ಬೇಕಾಗತ್ತೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಂದ್ರೆ ಮಂಡೆಯಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಏನ್ ಮಾಡ್ಬೇಕಾಗತ್ತೆ ಒಂದ್ ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು ಅಂತೇಳಿ ಹೇಳಿದ್ದಾರೆ ಆಯ್ತಾ ಅವರವರ ಡಿ ಪಿ ಆಫೀಸ್ ಏನಿದೆ ಹದಿನೆಂಟು ಜನ ಅಭ್ಯರ್ಥಿಗಳೇನಿದ್ದಾರೆ ಅವರು ಹೋಗಿ ಅಟೆಂಡ್ ಆಗ್ಬೇಕಾಗುತ್ತೆ ಅಂಡ್ ಇನ್ನೊಂದ್ಸಲ ಆ ಆಯ್ತಾ ಅವ್ರದ್ದು ಡಾಕ್ಯುಮೆಂಟ್ ಏನಿದೆ ಏನಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಬೇಕಾಗತ್ತೆ ನಿಗದಿತ ದಿನಾಂಕದೊಳಗೆ ಹಾಜರಾಗದೆ ಇದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ ಹೇಳಿ ಸೊ ಯಾವುದೇ ಕಾರಣಕ್ಕೂ ಅವ್ರನ್ನ ಫೈನಲ್ ಮೆರಿಟ್ ಲಿಸ್ಟ್ಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ಅವ್ರನ್ನ ಪರಿಗಣಿಸಲು ಪರಿಗಣಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಹದಿನೆಂಟು ಜನ ಯಾರು ಅಂತ ನೋಡೋಕ್ಕಿಂತ ಮುಂಚೆ ಓಕೆ ಆ ಹದಿನೆಂಟು ಜನ ಯಾರು ಅಂತ ನೋಡೋಣ ನೋಡಿ ಇಲ್ಲಿ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ರಿಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ನ್ಯೂಲಿ ಸೆಲೆಕ್ಟೆಡ್ ಫಾರ್ ಒನ್ ರೆಸ್ಟು ಒನ್ ಪ್ರಾವಿಜನಲ್ ಸೆಲೆಕ್ಷನ್ ಲಿಸ್ಟ್ ಅಂತಿದೆ ಸೊ ಬೆಂಗಳೂರು ಸೌತ್ ಇರ್ಬೋದು ಚಿತ್ರದುರ್ಗ ಇರ್ಬೋದು ಶಿವಮೊಗ್ಗ ತುಮಕೂರು ಉತ್ತರ ಕನ್ನಡ ಆಯ್ತಾ ಬೇರೆ ಬೇರೆ ಜಿಲ್ಲೆಗಳಿಂದ ಶೈಕ್ಷಣಿಕ ಜಿಲ್ಲೆಗಳಿಂದ ಏನಾಗಿದ್ದಾರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಯಾರ್ಯಾರದು ಹೆಸರಿದೆ ಅಲ್ವಾ ಸೊ ಅವ್ರೇನ್ ಮಾಡಬೇಕಾಗತ್ತೆ ನಿಮ್ಮ ನಿಮ್ಮ ಡಿಡಿಪಿ ಆಫೀಸ್ ಡಿಪಿ ಆಫೀಸ್ ಏನಿದೆ ನೀವು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿದ್ರಿ ಅದೇ ಆಫೀಸಿಗೆ ದಿನಾಂಕ ಇಪ್ಪತ್ತೊಂದನೇ ತಾರೀಖಲಿಂದ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆನೆ ನೀವು ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇನ್ನೊಂದ್ಸಲ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತೋರಿಸಿದ್ರಿ ಇನ್ನೊಂದ್ಸಲ ಅವರಿಗೆ ಪ್ರೂವ್ ಮಾಡ್ಬೇಕಾಗತ್ತೆ ನೀವು ಆಯ್ತಾ ನಿಮ್ಮ ಹತ್ರ ಇವೆಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ದಾವೆ ಅಂತ ಹೇಳಿ ಸೊ ಅವ್ರೇನ್ ಮಾಡ್ತಾರೆ ಫೈನಲ್ ಸೆಲೆಕ್ಷನ್ ನಲ್ಲಿ ಇನ್ಕ್ಲೂಡಿಂಗ್ ಹದಿನೆಂಟು ಜನ ಏನಾಗ್ತಾರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ರೆ ಅವ್ರನ್ನ ಆ್ಯಡ್ ಮಾಡುವಂತ ಕೆಲಸ ಮಾಡ್ತಾರೆ ಅಂಡ್ ಅವರು ಯಾವುದೇ ರೀತಿ ರೀಸನ್ನ ಹೇಳಿಲ್ಲ ಎದಕ್ಕೆ ಕೈ ಬಿಟ್ಟಿದ್ವಿ ಅಂಡ್ ಈಗ ಆ್ಯಡ್ ಮಾಡಿದೀವಿ ಅಂತ ಹೇಳಿ ಬಟ್ ಎನಿ ಹೌ ಏನಂತ ಹೇಳಿದರೆ ಎಲ್ಲ ಒಂದು ವಿಭಾಗಗಳಿಂದ ನಾವು ಅವ್ರನ್ನ ತಗೊಳ್ತಾ ಇದ್ದೇವೆ ಅಂತ ಹೇಳಿ ಅಂಡ್ ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ ಏನಂತ ಹೇಳಿ ನೋಡೋದಾದ್ರೆ ಕಟ್ ಆಫ್ನ ಬಿಡಲಾಗಿದೆ ಆಯ್ತಾ ವೇರಿಯಸ್ ವೇರಿಯಸ್ ಏನು ಝೋನ್ಗಳಿದಾವೆ ಗುಲ್ಬರ್ಗ ಇರ್ಬೋದು ಮೈಸೂರು ಇರ್ಬೋದು ಸರಿನಾ ಬೇರೆ ಬೇರೆ ಝೋನ್ಗಳ ಒಂದು ಪ್ರಾವಿಷ್ನಲ್ ಕಟ್ ಆಫ್ ಇಲ್ಲಿ ಬಿಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಿ ಎಂ ಎಪ್ಪತ್ತಾರು ಆಯ್ತಾ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಜಿಲ್ಲೆ ಅಥವಾ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಏನು ಝೋನ್ ಇದ್ದಾವೆ ವಲಯಗಳು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ಗಳು ಸೊ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ಗೆ ಹೋಗಿ ಜಾಯಿನ್ ಆಗಿ ಅಂಡ್ ಈ ಎಲ್ಲ ಪಿ ಡಿ ಎಫ್ಗಳನ್ನು ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ಯಾವ ಕ್ಯಾಸ್ಟ್ ಯಶ ಎಸ್ ಕಟ್ ಆಫ್ ಆಗಿದೆ ಆಯ್ತಾ ಯಾವ ಯಾವ ರಿಸರ್ವೇಷನ್ ವಿದ್ಯಾರ್ಥಿಗಳು ಯಶ ಎಸ್ ಕಟ್ ಆಫ್ ಆಗಿದ್ದಾರೆ ಪ್ರತಿಯೊಂದನ್ನು ನೀವು ನೋಡಬಹುದು ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಮೆಡಿಯರ್ಸ್ ಫ್ರೆಂಡ್ಸ್ ಸಹಾಯವಾಣಿ ಅಥವಾ ಹೆಲ್ಪ್ ಲೈನ್ ಅನ್ನು ಆರಂಭ ಮಾಡಿದ್ದಾರೆ ನೋಡಿ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ರಿಲೇಟೆಡ್ ಎನಿ ಇಶ್ಯೂಸ್ ಕಾಂಟ್ಯಾಕ್ಟ್ ಟು ದಿ ಫಾಲೋವಿಂಗ್ ನಂಬರ್ಸ್ ಅಂತ ಹೇಳಿ ಆಯ್ತಾ ಸೊ ಇಲ್ಲಿ ನಂಬರ್ ನೋಡ್ತಾ ಇದೀರಾ ಇದು ಸಿ ಎಸ್ ಸಿ ನಂಬರ್ ಆಗಿದೆ ಸೊ ಯಾರ್ಯಾರದು ಕನ್ಫ್ಯೂಷನ್ ಇದೆ ಆಯ್ತಾ ಇನ್ಸ್ಟೆಡ್ ಆಫ್ ಕಮೆಂಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ನೀವೇನು ಮಾಡ್ಬೋದಾಗಿದೆ ಇಲ್ಲಿ ಏನು ನಂಬರ್ ಕೊಟ್ಟಿದ್ದಾರೆ ನೋಡಿ ಝೂಮ್ ಮಾಡಿದ್ದೇವೆ ಈ ನಂಬರ್ಗಳನ್ನು ಶಾಟ್ ಹೊಡ್ಕೊಳ್ಳಿ ಆ್ಯಂಡ್ ಈ ನಂಬರಿಗೆ ಮಂಡೇಲಿಂದ ಆಯ್ತಾ ಐ ಥಿಂಕ್ ನಾಳೆ ಸಂಡೇ ಇರಲ್ಲ ಅವ್ರದ್ದು ಮಂಡೇಯಿಂದ ನೀವೇನು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕೇಳ್ಬೋದು ಆಯಿತಾ ನಿಮ್ದು ತೊಂದರೆ ಇದೆ ಅದನ್ನೆಲ್ಲ ಆ್ಯಂಡ್ ಎನಿ ಹೌ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮಲ್ಲಿ ಈ ಎಲ್ಲ ಪಿ ಡಿ ಎಫ್ಗಳು ನಿಮಗೆ ನೋಡೋಕೆ ಸಿಗುತ್ತವೆ ಆಯ್ತಾ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಹಾಗೇನೆ ಯಾರ್ಯಾರದು ಹೆಸರಿದೆ ಹೊಸದಾಗಿ ಆ್ಯಡ್ ಆಗಿದೆ ಹದಿನೆಂಟು ಜನರದು ಅವ್ರ್ದೆಲ್ಲಾರದು ನಿಮಗೆ ನೋಡೋಕೆ ಸಿಗುತ್ತೆ ಸೊ ಇದು ಮೆಗಾ ಅಪ್ಡೇಟ್ ಫ್ರಾಮ್ ದ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲಸ್ ಯು ಆಲ್